ಭಟರ ಬರ ಹೇಳೋ ಭಟರ ಬರ ಹೇಳೋ ಸುರೇಂದ್ರನ ಕಟಕ ವಿಕ್ಕಿದ ಲಟ ಕಟಿಸುತ್ತಿದೆ ದಾನವರು ಸುರೇಂದ್ರನ ಕಟಕ ಬಿಕ್ಕಿದ ವೇಡೆಯಲಿ ಲಟ ಕಟಿಸುತ್ತಿದೆ ದಾನವರು మానచ్యుతీయ మన్నిసదే మాన మన్నిసదే మన్నదే నిటిల నయనను చావటయ చావటయరావిడే ఏ నిటిల నయనను ఏ ಚಾವಟೆಯ ಚದುರ ರಣಲಂ ಪಟರ ಬರಗೇಳೆನು ತಮಿಗೆ ಗರ್ಜಿಸಿದನು ಅಮರಾರಿ ಎ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಆ ಸುರೇಂದ್ರ ಆರ್ಭಟ ಮಾಡ್ತಾನೆ ಭಟರ ಬರ ಹೇಳೋ ಸುರೇಂದ್ರನ ಕಟಕ ವಿಕ್ಕಿದ ವೇಳೆಯಲ್ಲಿ ಲಟಕಟಕಿಸುತ್ತಿದೆ ದಾನವರು ಮಾನಚ್ಯುತಿಯ ಮನ್ನಿಸದೆ ದೇವಲೋಕದ ಸೈನ್ಯ ಬಂದು ಮುತ್ತಿದ ಕಾರಣ ಇವರು ಮಾನ ಪ್ರಾಣ ಹೀನರಾಗಿ ಹೋಗ್ತಾ ಇದ್ದಾರೆ ಆ ಅವಮಾನವನ್ನು ತಾಳುವುದು ಹೇಗೆ ನಮ್ಮ ಪರಾಕ್ರಮಿಗಳು ಎಷ್ಟು ಜನ ಇಲ್ಲ ನಿಟಲ ನಯನನನ್ನು ಏಳಿಸುವ ಚಾವಟಿಯರು ಆ ನಿಟಲ ನಯನ ಹಣೆಗಣ್ಣನು ಉಳ್ಳಂತಹ ಮಹಾದೇವನನ್ನು ಏಳಿಸುವ ಗೇಲಿ ಮಾಡಿಯೂ ಆ ಬೆಂಕಿ ಗಣ್ಣಿಗೆ ಮುನಿಸನ್ನು ತಂದು ಬದುಕಿ ಬರಬಲ್ಲಂತಹ ವೀರರು ನಮ್ಮಲ್ಲಿದ್ದಾರಲ್ಲ ಆ ಚಾವಟೆಯವರು ಅಂದರೆ ಶಿವನಿಗೂ ಚಬುಕಿನ ಏಟನ್ನ ರುಚಿಯನ್ನ ತೋರಿಸಿ ಬದುಕಿ ಬರಬಲ್ಲಂತಹ ಭೂಪರು ಯಾರಿದ್ದಾರೆ ಅವರಲ್ಲಿ ಚದುರ ರಣಲಂಪಟರ ಬರಹೇಳು ಅವರಿಗೆ ರಣಲಂಪಟ್ಯ ಉಂಟು ಅಂದರೆ ಯುದ್ಧದ ತೆವಲು ಸಿಕ್ಕಪಟ್ಟೆ ಉಂಟು ಯುದ್ಧ ಅಂದ್ರೆ ಅವರಿಗೆ ನಿಲ್ಲದ ಉತ್ಸಾಹ ಸ್ಫೂರ್ತಿ ಅಂತವರನ್ನು ಬರಹೇಳಯ್ಯ ಅಂತ ಮೀಗೆ ಗರ್ಜಿಸಿದನು ಮರಾರಿ ರಾಕ್ಷಸ ನಾಯಕ ಆ ಭಟ ಮಾಡಿ ಅಂಥವರನ್ನು ಕೂಡ ಬರೆ ಹೇಳ್ತಾನೆ ಆದರೆ ಏನಾಗುತ್ತದೆ ಇವನು ಆನಂದದಾಯಕನಾದಾಯಕವಾದದ್ದು ಯುದ್ಧ ಬರೋಣ ಯುದ್ಧಕ್ಕೆ ಅನ್ನುವ ಉತ್ಸಾಹವನ್ನು ತೋರಿಸಿದ್ರೆ ಅದು ಆನಂದ ಮಾತ್ರವಲ್ಲ ಭೈರವ ಭಯಾನಕತೆಯನ್ನು ತಂದುಕೊಡುವಂಥದ್ದು ಅಂತ ಹೇಗೆ ಗೊತ್ತಾಗಬೇಕು ಸೋಲಿನ ರುಚಿ ಬಂದರೆ ತಾನೇ ಗೊತ್ತಾಗೋದು ಸೋಲಿನ ರುಚಿ ಸವಿದವರಿಗೆ ಮಾತ್ರ ಗೊತ್ತಾಗುತ್ತದೆ ಅದರ ಮೇಲು ಕೀಳುಗಳು ಈ ಕಾರಣದಿಂದ ಇಲ್ಲಿಯ ಒಂದು ಹಾಸ್ಯದ ವ್ಯಂಗ್ಯವೂ ಇರುವುದರಿಂದ ಜಾನಪದೀಯವಾದ ಆನಂದ ರಾಗದ ಬಳಕೆಯಾಯಿತು ಮುಂದಿನ ಪದ್ಯ ಕಾಣೋಣ ನೆರೆದು ದಸುರರು ಕಾಲಕೂಟವ ಕರುವಿನೆರಗವೋ ನೆರೆದು ದಸುರರು ಕಾಲಕೂಟವ ಕರುವಿನೆರಗವಾ ಸಿಡಿಲ ದಳ್ಳುರಿ ತಿರುಳ ದಡ್ಡಿಯೋ ಸಿಡಿಲ ದಳ್ಳುರಿ ತಿರುಳ ದಡ್ಡಿಯೋ விளையைரவனுப்படைய படையோ விளைய பைரவனுப்படைய படையோ நயன ஜ கருடியோ கருடையோர நயன ஜ வத கருடையோ ಭಟರು ಬಂದುದು ಕೋಟಿ ಸಂಖ್ಯೆಯಲೀ ತೇಜದ ದುರುಳ ದಾನವ ಬಂದುದು ಕೋಟಿ ಸಂಖ್ಯೆಯಲಿ ಅದ್ಭುತವಾದ ಪದ್ಯವನ್ನಿಲ್ಲಿ ಕವಿ ಬರೆದಿದ್ದಾನೆ ನಿಜವಾಗಲೂ ಕುಮಾರವ್ಯಾಸ ಯೋಗೀಂದ್ರ ಸರಸ್ವತಿ ಅಸಾಧಾರಣವಾದದ್ದು ಆತನ ವಾಗ್ವಿಲಾಸ ಅನನ್ಯವಾದದ್ದು ಸುಮಾರು ಅಲ್ಲಲ್ಲಿ ಅಲ್ಲಲ್ಲಿ ಪದ್ಯಗಳಲ್ಲಿ ಅಂಥ ರಸ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಾ ಇದ್ದಂತೇನೆ ಅವನು ರಸೋತ್ಕಟವಾದ ವಕೃಕ್ತಿ ಭೂಯಿಷ್ಠವಾದ ಒಂದು ಪದ್ಯ ರತ್ನವನ್ನು ಇದು ತಗೊಳ್ಳಿ ಅಂತ ಎತ್ತಿ ಎಸ್ದು ನಮ್ಮ ಮುಂದೆ ಅಂಥದ್ದೊಂದು ಪದ್ಯ ಇಲ್ಲಿದೆ ಆ ಮಹಾಕವಿಯ ಸಾರಸ್ವತ ವೈಭವ ಇಂಥದ್ದು ಅನ್ನೋದಕ್ಕೆ ಇಲ್ಲಿ ಸರಸ್ವತಿ ರಾಗದ ಬಳಕೆ ಕೂಡ ಆಗಿದ್ದು ಯುಕ್ತವಾಯಿತು ನೆರೆದುದು ಅಸುರರು ಅಸುರ ಸೇನ್ಯೆ ಎಲ್ಲ ಸೇರಿಕೊಂಡಿದೆ ಕಾಲಕೂಟದ ಕರುವಿನೆರಕವು ಕಾಲಕೂಟ ಒಂದು ಗೋವಾದರೆ ಆ ಗೋವಿಗೆ ತನ್ನ ಕರುವಿನ ಮೇಲೆ ಪ್ರೀತಿ ಬಂದು ಸೊರೆ ಬಿಟ್ಟುಕೊಂಡ್ರೆ ಹೇಗೆ ಹಾಲು ಸುರಿಸುತ್ತೋ ಆ ರೀತಿ ಕಾಲಕೂಟದ ಒಂದು ಪ್ರವಾಹ ಇದ್ದಂತೆ ಅವರ ಆಯುಧಕ್ಕೆ ಅಂಟಿಸಿರ್ತಕ್ಕಂಥ ವಿಷದ ಅಲುಗುಗಳು ಇವೆ ಅಂತ ಅನ್ನುವಂಥದ್ದು ತಾತ್ಪರ್ಯ ಕಾಲಕೂಟದ ಕರುವಿನ ಎರಕವು ಅಂತ ಎರಕ ಅಂದರೆ ಪ್ರೀತಿ ಹಸು ಕರುವಿನ ಮೇಲೆ ಪ್ರೀತಿ ತೋರಿಸಿದ್ರೇನೆ ಉಸಿರು ಬಿಟ್ಟು ಸೊರೆ ಬಿಡುತ್ತೆ ಆಗ ಹಾಲು ಸಿಗುತ್ತೆ ಉಸಿರು ಬಿಗಿ ಹಿಡಿತು ಅಂದ್ರೆ ಹಸು ಜಪ್ಪಯ್ಯ ಅಂದರೂ ನಮಗೆ ಅದರ ಹಾಲನ್ನು ಆಗೋದಿಲ್ಲ ಸಿಡಿಲ ದಳ್ಳುರಿ ತೆರುಳ ದಡ್ಡಿಯು ಸಿಡಿಲಿನ ಬೆಂಕಿಯ ತಿರುಳಿನ ಪಂಜರ ಅಂತಂತಾರೆ ಸಿಡಿಲ ದಳ್ಳುರಿಯ ತಿರುಳಿನ ದಡ್ಡಿ ದಡ್ಡಿ ಅಂತಂದರೆ ಪಂಜರ ಜವನಿಕೆ ಆವರಣ ಅಂತೆಲ್ಲ ಅರ್ಥ ಉಂಟು ಸಿಡಿಲಿನ ಹೃದಯವಾದಂಥದ್ದು ಯಾವುದು ಆ ಬೇಗೆ ತಾಪ ಹಸಿ ಮರಗಳು ಧಗದ್ದಗನೆ ಇಪ್ಪತ್ತು ಮೂವತ್ತು ಸಾವಿರ ಕಿಲೋವಾಟ್ಗಳ ಒಂದು ಎಲೆಕ್ಟ್ರಿಸಿಟಿ ಒಂದು ಕ್ಷಣಾರ್ಧದಲ್ಲಿ ಮಿಂಚಿ ಮಾಯವಾಗುತ್ತಂತೆ ಸಿಡಿಲಲ್ಲಿ ಅಂಥದ್ದರ ಒಂದು ಪಂಜರವೋ ವಿಲಯ ಭೈರವನ ಉಬ್ಬಟೆಯ ಪಡೆಯವೋ ಪ್ರಳಯ ಕಾಲದ ಭೈರವನ ಆರ್ಭಟದ ಸೇನಾ ಸಮೂಹವೋ ಹರನ ನಯನ ಜ್ವಾಲೆ ಯಾವದಿರ ಗರುಡಿಯೋ ಆ ಶಿವನ ಮೂರನೆಯ ಕಣ್ಣಿನ ಜ್ವಾಲೆ ತಾನು ಬಲ ಬೆಳೆಸಿಕೊಳ್ಳೋದಿಕ್ಕೆ ಎಲ್ಲಿ ವ್ಯಾಯಾಮ ಮಾಡ್ತೋ ಅದರ ಗರುಡಿನ ಅಂತ ಈಗೆಲ್ಲ ಬಾಡಿ ಶಾಪ್ಸ್ ಅಂತ ಹೇಳಿಬಿಟ್ಟಿದ್ದು ಮಲ್ಟಿ ಜಿಮ್ ಅಂತ ಮಾಡ್ಕೊಳ್ತಾರಲ್ಲ ಶಿವನ ಮೂರನೇ ಕಣ್ಣಿನ ಬೆಂಕಿ ಎಲ್ಲಿ ವ್ಯಾಯಾಮ ಮಾಡಿ ಮೈ ಹುರಿಗೊಳಿಸ್ಕೊಳ್ತೋ ಆ ವ್ಯಾಯಾಮದ ಸಾಧನವೋ ಅನ್ನುವಂತೆ ಗಾಢಾಯಿಲ ತೇಜದ ದುರುಳ ದಾನವ ಭಟರು ಬಂದದ್ದು ಕೋಟಿ ಸಂಖ್ಯೆಯಲ್ಲಿ ಅಂತಾನೆ ಈ ಪದ್ಯಕ್ಕೆ ಇನ್ನೇನು ಬೆಲೆ ಕೊಡಬೇಕು ಅಷ್ಟು ಸೊಗಸಾದದ್ದು ಇನ್ನು ನಾವು ಮುಂದಿನ ಸ್ವಾರಸ್ಯಗಳನ್ನು ಮತ್ತೆ ಗಮನಿಸೋಣ ನಮಸ್ಕಾರ